हाय फ्रेंड्स, वेलकम बैक टू माय यूट्यूब चैनल रम्यास किचन के स्वागत। नानिवत्तु निम्म जोते क्विक आगे ईजी आगे चिकन ग्रीन मसाला हेग माड़ोदंत तिळिसिकोड्तीनि। बन्नी हागिद्रे चिकन ग्रीन मसाला माड़ोदक्के इनेन बेकागुत्ते अंत नोडोण। मसाले माड्लिक्के बेकागिरुवंत पदार्थगळु हसिमेणसु, पुदीना, कोत्तंबरि सोप्पु, करिबेवु, बेळ्ळुळ्ळि, ईरुळ्ळि, शुंठि, गोडंबि, काळुमेणसु, लिंबे रस, अदर जोतेगेने अरिशिणद पुडि, खारद पुडि, धनिया पुडि, जीरिगे पुडि, गरम मसाल हागू रुचिगे तक्कष्टु उप्पु। ಮೊದಲು ಒಂದು ಪಾತ್ರೆಗೆ ಚಿಕನ್ ಹಾಕಿ ಅದಕ್ಕೆ ಲಿಂಬೆ ರಸ, ಹಳದಿ ಪುಡಿ ಹಾಗೂ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆಗಳ ಕಾಲ ಹಾಗೇನೆ ಬಿಡಬೇಕು। ನಾನು ಇಲ್ಲಿ 1 ಕೆಜಿ ಆಗಷ್ಟು ಚಿಕನ್ ಅನ್ನು ತೆಗೆದುಕೊಂಡಿದ್ದೇನೆ। ಒಂದು ಮಿಕ್ಸಿ ಜಾರಿಗೆ ಮೊದಲೇ ಹೇಳಿದ ಎಲ್ಲಾ ಮಸಾಲೆ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ। ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದ ಮೇಲೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಈರುಳ್ಳಿ ಚೆನ್ನಾಗಿ ಫ್ರೈ ಆದ ಮೇಲೆ ಚಿಕನ್ ಅನ್ನು ಹಾಕಿ ಒಂದು 10 ನಿಮಿಷಗಳ ಕಾಲ ಹಾಗೆ ಬೇಯಿಸಿ। ಚಿಕನ್ ಸ್ವಲ್ಪ ಬೆಂದ ಮೇಲೆ ಉಳಿದ ಮಸಾಲೆ ಪುಡಿಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿಕೊಳ್ಳಿ। ಮೊದಲೇ ರುಬ್ಬಿದಂತ ಮಸಾಲೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು 15 ರಿಂದ 20 ನಿಮಿಷಗಳ ಕಾಲ ಹಾಗೇನೆ ಬೇಯಿಸಿಕೊಳ್ಳಿ। ನೋಡಿ, ಚಿಕನ್ ಗ್ರೀನ್ ಮಸಾಲಾ ರೆಡಿ ಆಯ್ತು। ಈಜಿಯಾಗಿ ಕ್ವಿಕ್ ಆಗಿ ಬೇಗನೆ ಮಾಡ್ಕೊಳ್ಳಬಹುದು। ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ। ರೆಸಿಪಿ ಇಷ್ಟ ಆದ್ರೆ ಒಮ್ಮೆ ಟ್ರೈ ಮಾಡಿ। ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು।